ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ಮಠ್. ಇವತ್ತು ಸ್ಪೋಕನ್ ಇಂಗ್ಲೀಷ್ ಡೇ 3 ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಪೋಕನ್ ಇಂಗ್ಲೀಷ್ ಡೇ 3 ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡೇ 1, 2 ಎರಡು ವಿಡಿಯೋಸ್ನ ನೋಡಿಬಿಟ್ಟು ಡೇ 3 ವಿಡಿಯೋನ ನೋಡಿ. ಅವು ಎರಡು ವಿಡಿಯೋ ನೋಡಿದ್ದಿಲ್ಲ ಅಂದರೆ ಅದೇ ಎರಡು ವಿಡಿಯೋಸ್ನ ಲಿಂಕ್ಸ್ ನಾನು ಡೇ 3 ವಿಡಿಯೋ ಕೆಳಗಡೆ ಮೀನ್ಸ್ ಇವತ್ತಿನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಓಕೆ, ಡೇ 3 ವಿಡಿಯೋ ಸ್ಟಾರ್ಟ್ ಮಾಡೋಣ. ಡೇ 3 ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೆಕೆಂಡ್ ಡೇ ವಿಡಿಯೋದಲ್ಲಿ ನಾವೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದೆ. ಆ ಆ್ಯಕ್ಟಿವಿಟಿ ಕರೆಕ್ಟಾಗಿ ಸ್ಟೇಟ್ಮೆಂಟ್ಸಲ್ಲಿ ಹೇಗೆ ಹೇಳಬೇಕು ಅನ್ನೋದು ಕ್ಲಿಯರ್ ಆಗಲಿಕ್ಕಿಲ್ಲ. ನಾನು ಏನು ಮಾಡ್ತೀನಿ, ಅದು ಇನ್ನೊಂದು ಸಲ ನಾನು ಇಂಗ್ಲೀಷ್ನಲ್ಲಿ ನಾ ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಹೇಗೆ ಮಾಡಬೇಕು ಅನ್ನೋದು ಹೇಳ್ತೀನಿ. ಆ್ಯಂಡ್ ಇನ್ ಬಿಟ್ವೀನ್ ನಾನು ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ. ಎಲ್ಲ ಸ್ಟೇಟ್ಮೆಂಟ್ಸ್ ಯಾವ ಥರ ಹೇಳಬೇಕು ಅನ್ನೋದು ಕೇಳ್ಕೊಳ್ಳಿ ಚೆನ್ನಾಗಿ, ಅದನ್ನು ನೀವು 2-3 ಸಲ ಪ್ರಾಕ್ಟೀಸ್ ಮಾಡಿ. ಓಕೆ, ನಾವು ಲೆಟ್ ಮೀ ಎಕ್ಸ್ಪ್ಲೈನ್ ಸೆಕೆಂಡ್ ಡೇ ಆ್ಯಕ್ಟಿವಿಟಿ ಕ್ಲಿಯರ್ಲಿ. ಹಾಯ್, ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ರಾಜು. ಹೀ ಈಸ್ ಸ್ಟಡಿಂಗ್ ಇನ್ 6th ಸ್ಟ್ಯಾಂಡರ್ಡ್ ಆ್ಯಂಡ್ ಹೀ ಈಸ್ 13 ಇಯರ್ಸ್ ಓಲ್ಡ್. ಹೀಸ್ ಫಾದರ್ಸ್ ನೇಮ್ ಈಸ್ ರಮೇಶ್. ಹೀ ಈಸ್ 40 ಇಯರ್ಸ್ ಓಲ್ಡ್ ಆ್ಯಂಡ್ ಹೀ ಈಸ್ ಡಾಕ್ಟರ್. ಹೀಸ್ ಮದರ್ಸ್ ನೇಮ್ ಈಸ್ ರಾಧಾ. ಶೀ ಈಸ್ 36 ಇಯರ್ಸ್ ಓಲ್ಡ್ ಆ್ಯಂಡ್ ಶೀ ಈಸ್ ಹೋಮ್ ಮೇಕರ್. ಹೀ ಹ್ಯಾಸ್ ನೋ ಬ್ರದರ್ ಆ್ಯಂಡ್ 2 ಸಿಸ್ಟರ್ಸ್ ಆ್ಯಂಡ್ ಹೀ ಸಿಸ್ಟರ್ಸ್ ನೇಮ್ಸ್ ಆರ್ ರಮ್ಯಾ ಆ್ಯಂಡ್ ರಕ್ಷಿತಾ. ಹೀಸ್ ಫೇವ್ರೆಟ್ ಕಲರ್ಸ್ ಆರ್ ರೆಡ್ ಆ್ಯಂಡ್ ಪಿಂಕ್. ಹೀಸ್ ಫೇವ್ರೆಟ್ ಡಿಶ್ ಈಸ್ ದೋಸಾ. ಹೀಸ್ ಹಾಬೀಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಆ್ಯಂಡ್ ಲಿಸ್ನಿಂಗ್ ಟು MP3. ಹೀ ವಾಂಟ್ಸ್ ಟು ಬಿಕಮ್ ಆ್ಯನ್ ಇಂಜಿನಿಯರ್. ಥ್ಯಾಂಕ್ ಯು. ಈ ಥರ ನೀವು ಯಾವುದೇ ಪ್ರೊಫೈಲ್ನ ಎಕ್ಸ್ಪ್ಲೇನ್ ಮಾಡಬೇಕು. ಇದನ್ನು ಚೆನ್ನಾಗಿ ಕೇಳಿಬಿಟ್ಟು ನೀವು ಸೇಮ್ ಪ್ರಾಕ್ಟೀಸ್ ಮಾಡಿ. ಓಕೆ, ಡೇ 3 ವಿಡಿಯೋಗೆ ಎಂಟರ್ ಆಗೋಣ. ಓಕೆ, ಡೇ 3 ವಿಡಿಯೋದಲ್ಲಿ ನಾನು ಹೇಳಿದ್ದೆ ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತು ನೌನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಂತ. ಎಷ್ಟು ಜನ ಏನು ಮಾಡ್ತಾರೆ, ಸೆಂಟೆನ್ಸ್ ಜಲ್ದಿ ಕಲಿಬೇಕಂತ ಫಸ್ಟ್ ಟೆನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಟೆನ್ಸ್ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟೆನ್ಸ್ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ, ನಿಮ್ಮ ಹತ್ರ 60 ದಿನ ಇದೆ. ಫಸ್ಟ್ ನೀವು ಕಂಪ್ಲೀಟ್ ಪಾರ್ಟ್ಸ್ ಆಫ್ ಸ್ಪೀಚ್ ತಿಳ್ಕೊಳ್ಳಿ, ಆಮೇಲೆ ನಾನು ಟೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗೆ ಟೆನ್ಸ್ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ, 100% ನೀವು ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಳ್ಳೋಣ. ದ ಟೋಕನ್ ಆಫ್ ಅ ಸೆಂಟೆನ್ಸ್ ಈಸ್ ಕಾಲ್ಡ್ ಅ ಪಾರ್ಟ್ಸ್ ಆಫ್ ಸ್ಪೀಚ್. ಎವ್ರಿ ವರ್ಡ್ ಇನ್ ಅ ಸೆಂಟೆನ್ಸ್ ಬಿಲಾಂಗ್ಸ್ ಟು ಎನಿ ಒನ್ ಆಫ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ನೋಡಿ, ಸೆಂಟೆನ್ಸ್ ಮಾಡಬೇಕಾದ್ರೆ ವರ್ಡ್ಸ್ನ ಯೂಸ್ ಮಾಡ್ತೀವಿ. ಅಲ್ಲಿ ದರ್ವೊಂದು ವರ್ಡ್ನನ್ನು ತಗೊಳ್ಳಿ, ಆ ಎಲ್ಲ ವರ್ಡ್ ಏನಾಗುತ್ತೆ ಗೊತ್ತಾ, ಯಾವುದ್ರ ಒಂದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಸಂಬಂಧಪಡುತ್ತೆ. ಸೊ ಹಾಗೆ ಇಂಗ್ಲೀಷ್ನಲ್ಲಿ ಹಲವಾರು ವರ್ಡ್ಸ್ ಇದೆ. ಸೊ ಆ ಎಲ್ಲ ವರ್ಡ್ಸ್ ನಾವು ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಅಸ್ಯೂಮ್ ತಿಳ್ಕೊಳ್ಳಿ, ನನ್ನ ಹತ್ರ 9 ಬಕೆಟ್ ಇದೆ. ಎಲ್ಲ ವರ್ಡ್ಸ್ನ ತೊಗೊಂಡ್ಬಿಟ್ಟು ಸ್ವಲ್ಪ ವರ್ಡ್ಸ್ ಒಂದು ಬಕೆಟಲ್ಲಿ ಹಾಕ್ತೀನಿ, ಸ್ವಲ್ಪ ವರ್ಡ್ಸ್ ಇನ್ನೊಂದು ಬಕೆಟಲ್ಲಿ ಹಾಕ್ತೀನಿ. ಆ ಥರ ಹಾಕಿದ ತಕ್ಷಣ ಆ ಒಂದೇ ಬಕೆಟ್ ಹೆಸರೇನ ಏನು ಇಡ್ತೀನಿಪ್ಪ ಅಂದರೆ ನೌನ್ ಅಂತ ಹೇಳ್ತೀನಿ. ಮೀನ್ಸ್ ದ್ಯಾಟ್ ಈಸ್ ಫಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೆಕೆಂಡ್ ಪ್ರೊನೌನ್ ಅಂತ ಹೇಳ್ತೀನಿ. ಥರ್ಡ್ ವರ್ಬ್. ಫೋರ್ತ್ ಆಡ್ವರ್ಬ್. ಫಿಫ್ತ್ ಆಡ್ಜೆಕ್ಟಿವ್. ಸಿಕ್ಸ್ತ್ ಪ್ರಿಪೋಸಿಷನ್. ಸೆವೆಂತ್ ಕಂಜಕ್ಷನ್ ಆ್ಯಂಡ್ 8th ಇಂಟರ್ಜೆಕ್ಷನ್. ಎಲ್ಲರೂ ಗೊತ್ತು ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ. ಬಟ್ ನಾ ಇನ್ನೊಂದು ಶಬ್ದ ಆ್ಯಡ್ ಮಾಡ್ತಾ ಇದ್ದೀನಿ, ಅದು ಏನಂದರೆ ಆರ್ಟಿಕಲ್. ನೋಡಿ, ನಾ ಯಾವಾಗ ಸೆಂಟೆನ್ಸ್ ಮಾಡಬೇಕಾದ್ರೆ ವರ್ಡ್ಸ್ನ ಯೂಸ್ ಮಾಡ್ತೀವಿ, ಅದೇ ಸೆಂಟೆನ್ಸ್ ಮಾಡಬೇಕಾದ್ರೆ ನಾವು 3 ವರ್ಡ್ಸ್ನ ಯೂಸ್ ಮಾಡ್ತೀವಿ. ಸಮ್ ಟೈಮ್ ಎ ಆ್ಯನ್ ಆರ್ ದೋ ಈ ವರ್ಡ್ನ ಯೂಸ್ ಮಾಡ್ತಾ ಇರ್ತೀವಿ. ಈ ವರ್ಡ್ ಯಾವುದೇ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರೋದಿಲ್ಲ. ಈ ವರ್ಡ್ಸ್ಗೆ ನಾವು ಏನಂತ ಕರಿಬೇಕಂದ್ರೆ ಆರ್ಟಿಕಲ್ ಅಂತ ಕರಿಬೇಕು. ಸೊ ಅದಕ್ಕೆ ಇದನ್ನು ನಾನು ಪಾರ್ಟ್ ಆಫ್ ಸ್ಪೀಚ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಈಗ. ಓಕೆ, ಸೊ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊತ ಮುಂಚೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಹೇಳ್ತೀನಿ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ, ಹಾಗೆ ಆಮೇಲೆ ನಾನು ನೌನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸಿಂಪಲ್, ದ ಫಸ್ಟ್ ಒನ್ ಏನಿದೆ, ನೌನ್. ನೌನ್ ಅಂದರೆ ಗೊತ್ತು ನಿಮಗೆ, ಇಟ್ ಈಸ್ ನೇಮ್ ಅಂತ ಹೇಳ್ಬೋದು. ಎನಿ ನೇಮ್ ಈಸ್ ಅ ನೌನ್ ಆ್ಯಂಡ್ ಎನಿ ನೌನ್ ಈಸ್ ಅ ನೇಮ್. ಮೀನ್ಸ್ ಹೆಸರಿಗೆ ನಾವು ಏನಂತೀವಿ, ನೌನ್ ಅಂತ ಕರಿತೀವಿ. ಹೆಸರು ಗೊತ್ತು ನಿಮಗೆ, ಐಡೆಂಟಿಫಿಕೇಷನ್ ಅಂತ ಹೇಳ್ತೀವಿ. ನಂದು ಹೆಸರಿದೆ, ಮೀನ್ಸ್ ನನಗೆ ಐಡೆಂಟಿಫೈ ಮಾಡೋಕ್ಕೆ ಹೆಸರು ಬೇಕು. ಆ ಹೆಸರಿಗೆ ನಾವು ಏನನ್ನಬೇಕು, ನೌನ್. ಸೊ ಎವ್ರಿ ನೇಮ್ ಈಸ್ ಕನ್ಸಿಡರ್ಡ್ ಟು ಬಿ ವಾಟ್, ನೌನ್. ಓಕೆ, ನೆಕ್ಸ್ಟ್ ಈಸ್ ವಾಟ್, ಪ್ರೊನೌನ್. ಪ್ರೊನೌನ್ ಅಂದ್ರೇನು, ಎವ್ರಿ ಟೈಮ್ ವಿ ಕ್ಯಾನಾಟ್ ಟೇಕ್ ನೌನ್. ಅಂದರೆ ಯಾವಾಗಲೂ ಹೆಸರಿಂದಾನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಂಗಿಲ್ಲ. ಆ ಹೆಸರು ಬದಲಿಗೆ ಸಮ್ ವರ್ಡ್ಸ್ನ ಯೂಸ್ ಮಾಡ್ತೀವಿ. ಆ ವರ್ಡ್ಸ್ ಯೂಸ್ ಮಾಡಿದ್ರೆ ನಾವೇನಂತ ಹೇಳ್ತೀವಿ, ಪ್ರೊನೌನ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಪ್ರೊನೌನ್? ಸಿಂಪಲ್ ಆಗಿ ಹೇಳಬೇಕಂದ್ರೆ ದ ವರ್ಡ್ ಯೂಸ್ ಇನ್ಸ್ಟೆಡ್ ಆಫ್ ನೌನ್. ನೆಕ್ಸ್ಟ್ ವರ್ಬ್. ವರ್ಬ್ ಅಂದರೆ ಏನು? ವರ್ಬ್ ಬಗ್ಗೆ ಗೊತ್ತು ನಿಮಗೆ, ದ ವರ್ಬ್ ರೀಪ್ರೆಸೆಂಟ್ಸ್ ಆ್ಯಕ್ಷನ್.
ನಾವು ಆ್ಯಕ್ಷನ್ನ ರೀಪ್ರೆಸೆಂಟ್ ಮಾಡೋದಕ್ಕೆ ನಾವು ವರ್ಬ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತು ವರ್ಬ್ ಮೇ ಬಿ ಅ ಆ್ಯಕ್ಷನ್, ವರ್ಬ್ ಮೇ ಬಿ ಅ ಸ್ಟೇಟ್, ವರ್ಬ್ ಮೇ ಬಿ ಅ ಪೊಸಿಷನ್. ಸೊ ಅದ್ರ ಬಗ್ಗೆ ನಾವು ಥರೋಲಿ ಡಿಸ್ಕಸ್ ಮಾಡೋಣ ವರ್ಬ್ ಟಾಪಿಕಲ್ಲಿ. ನೆಕ್ಸ್ಟ್ ಆಡ್ವರ್ಬ್. ಆಡ್ವರ್ಬ್ ಅಂದರೆ ಏನು? ಆಡ್ವರ್ಬ್ ಅಂದರೆ ಆ್ಯಡ್ ಪ್ಲಸ್ ವರ್ಬ್, ಅಂದರೆ ವರ್ಬ್ಗೆ ಒಂದು ಮೀನಿಂಗ್ ಆ್ಯಡ್ ಮಾಡುತ್ತೆ, ಆ ಮೀನಿಂಗ್ನ ಮಾಡಿಫೈ ಮಾಡುತ್ತೆ, ದಟ್ ಈಸ್ ಆಡ್ವರ್ಬ್. ಅಂದರೆ ವಿಚ್ ಡಿಸ್ಕ್ರೈಬ್ಸ್ ವರ್ಬ್ ಅಂತ ಹೇಳ್ಬೋದು. ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ನೌನ್ ಆ್ಯಂಡ್ ದಿ ಪ್ರೊನೌನ್. ನೌನ್ ಮತ್ತು ಪ್ರೊನೌನ್ನ ಡಿಸ್ಕ್ರೈಬ್ ಮಾಡೋಕ್ಕೆ ನಾವು ಯೂಸ್ ಮಾಡುವಂಥ ವರ್ಡ್ಗೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಪ್ರಿಪೊಸಿಷನ್. ಪ್ರಿಪೊಸಿಷನ್ ಹೆಸರಲ್ಲಿದೆ, ಪ್ರೀ ಪ್ಲಸ್ ಪೊಸಿಷನ್. ನೌನ್ಗಿಂತ ಮುಂಚೆ, ಪ್ರೊನೌನ್ಗಿಂತ ಮುಂಚೆ ನಾವು ಯೂಸ್ ಮಾಡುವಂಥ ವರ್ಡು ಪ್ರಿಪೊಸಿಷನ್ ಅಂತ ಹೇಳ್ತೀವಿ. ಆ ವರ್ಡ್, ಆ ಪ್ರಿಪೊಸಿಷನ್ ಬಗ್ಗೆ ನಾವು ಥರೋಲಿ ಡಿಸ್ಕಸ್ ಮಾಡೋಣ ಪ್ರಿಪೊಸಿಷನ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಕಂಜಕ್ಷನ್. ಆ ಹೆಸರಲ್ಲೇ ಇದೆ, CON, ಕಾನ್ ಮೀನ್ಸ್ ಕನೆಕ್ಷನ್ ಅಂತ ಹೇಳ್ಬೋದು. ಜಂಕ್ಷನ್ ಮೀನ್ಸ್ ಎಲ್ಲಿ ಕನೆಕ್ಷನ್ ಮಾಡೋದು, ದ್ಯಾಟ್ ಈಸ್ ಕಂಜಕ್ಷನ್. ಮೀನ್ಸ್ ಟೂ ಪಾರ್ಟ್ ಆಫ್ ಸೆಂಟೆನ್ಸ್ನ ಕಂಬೈನ್ ಮಾಡೋಕ್ಕೆ ನಾವು ಯೂಸ್ ಮಾಡುವಂಥ ವರ್ಡ್ಗೆ ಕಂಜಕ್ಷನ್ ಅಂತ ಕರಿತೀವಿ. ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಇಸ್ ಅ ವರ್ಡ್ ವಿಚ್ ಎಕ್ಸ್ಪ್ರೆಸಸ್, ಹೇಗೆ ಬರುತ್ತಪ್ಪ ಅಂದರೆ ದ ವರ್ಡ್ ಕಮ್ಸ್ ಫ್ರಾಮ್ ಯುವರ್ ಎಕ್ಸ್ಪ್ರೆಸಸ್. ಸೊ ವೆನ್ ಎವರ್ ಯು ಎಕ್ಸ್ಪ್ರೆಸ್ ಎನಿ ಫೀಲಿಂಗ್ಸ್ ಆ್ಯಂಡ್ ದಿ ಎಮೋಷನ್ಸ್. ಫೀಲಿಂಗ್ಸ್ ಮತ್ತು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಸಮ್ ವರ್ಡ್ಸ್ ನೀವು ಹೇಳ್ತೀರಾ, ಆ ವರ್ಡ್ಸ್ಗೆ ಯಾವುದೇ ರೀತಿ ಮೀನಿಂಗ್ ಇರೋದಿಲ್ಲ, ಅರ್ಥ ಇರೋದಿಲ್ಲ, ಆ ಥರ ವರ್ಡ್ಸ್ ಬಂದರೆ ಅದಕ್ಕೆ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಆ್ಯಂಡ್ ಆರ್ಟಿಕಲ್ ಬಗ್ಗೆ ಗೊತ್ತು ನಿಮಗೆ, ಆರ್ಟಿಕಲಲ್ಲಿ ಮೂರು ಇದೆ, ಬರೀ ಎ, ಆ್ಯಂಡ್ ಆ್ಯಂಡ್ ದೋ. ಇದ್ರ ಬಗ್ಗೆ ನಾವು ಥರೋಲಿ ಡಿಸ್ಕಸ್ ಮಾಡೋಣ ಆರ್ಟಿಕಲ್ ಟಾಪಿಕಲ್ಲಿ. ಓಕೆ, ಈಗ ನಾವು ನೌನ್ ಬಗ್ಗೆ ಥರೋಲಿ ಡಿಸ್ಕಸ್ ಮಾಡೋಣ. ಓಕೆ, ವಾಟ್ ಈಸ್ ನೌನ್? ನಾವು ಚೈಲ್ಡ್ಹುಡ್ಡಿಂದ ಸೇಮ್ ಇದೇ ಡೆಫಿನೇಷನ್ ಕಲಿತಾ ಬಂದಿದ್ವಿ. ಅದು ಏನಪ್ಪ ಅಂದರೆ, ನೌನ್ ಈಸ್ ಅ ನೇಮ್, ನೌನ್ ಈಸ್ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಆ್ಯನಿಮಲ್ಸ್. ದ್ಯಾಟ್ ಈಸ್ ವಾಟ್ ನೌನ್. ನೋಡಿ, ಒಂದು ಪರ್ಸನ್ಗೆ ಇರುವಂಥ ಹೆಸರು, ಒಂದು ಪ್ಲೇಸ್ಗೆ ಇರುವಂಥ ಹೆಸರು, ಒಂದು ಥಿಂಗ್ಗೆ, ವಸ್ತುಗೆ ಇರುವಂಥ ಹೆಸರು, ಒಂದು ಪ್ರಾಣಿಗೆ ಇರುವಂಥ ಹೆಸರು, ಆ ಹೆಸರಿಗೆ ನಾವೇನಂತ ಕರಿಬೇಕು, ನೌನ್ ಅಂತ ಕರಿಬೇಕು. ಇದನ್ನು ಬಿಟ್ಟು ಸಮ್ ಫೀಲಿಂಗ್ಸ್ ಅಲ್ಲಿ ಹೆಸರಿರುತ್ತೆ, ಸಮ್ ಸ್ಟೇಟ್ಗೆ ಹೆಸರಿರುತ್ತೆ, ಸಮ್ ಆ್ಯಕ್ಷನ್ಗೆ ಹೆಸರಿರುತ್ತೆ. ಸೊ ಹೀಗೆ ಹಲವಾರು ಗೆ ನಾವು ಹೆಸರು ಕೊಡ್ತೀವಿ. ಆ ಎಲ್ಲ ಹೆಸರಿಗೆ ನಾವೇನಂತಬೇಕು, ನೌನ್ ಅಂತ ಕರಿಬೇಕು. ನೌನ್ ಬಗ್ಗೆ ತಿಳ್ಕೊಬೇಕಪ್ಪ ಅಂದರೆ, ನೌನ್ ಈಸ್ ಗೋಯಿಂಗ್ ಟು ಬಿ ಡಿವೈಡೆಡ್ ಇನ್ ಟು ಫೈವ್ ಡಿಫ್ರೆಂಟ್ ಕೈಂಡ್ಸ್. ಐದು ಡಿಫ್ರೆಂಟ್ ಟೈಪ್ಸ್ ಇದೆ ನೌನ್ಸಲ್ಲಿ. ದೇರ್ ಆರ್ ಫೈವ್ ಕೈಂಡ್ಸ್ ಆಫ್ ನೌನ್ಸ್. ಅದು ಯಾವುದು? ಫಸ್ಟ್ ಒನ್ ನೋಡಿ, ಪ್ರಾಪರ್ ನೌನ್. ಫಸ್ಟ್ ಒನ್ ಯಾವುದಿದೆ? ಪ್ರಾಪರ್ ನೌನ್. ಸೆಕೆಂಡ್, ಕಾಮನ್ ನೌನ್. ಸೆಕೆಂಡ್ ಒನ್ ಕಾಮನ್ ನೌನ್. ಥರ್ಡ್, ಕಲೆಕ್ಟಿವ್ ನೌನ್. ಥರ್ಡ್ ಒನ್ ಕಲೆಕ್ಟಿವ್ ನೌನ್. ಫೋರ್ತ್, ಮೆಟೀರಿಯಲ್ ನೌನ್. ಫೋರ್ತ್ ಒನ್ ಈಸ್ ಮೆಟೀರಿಯಲ್ ನೌನ್. ಫಿಫ್ತ್, ಅಬ್ಸ್ಟ್ರಾಕ್ಟ್ ನೌನ್. ದ ಫಿಫ್ತ್ ಒನ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್. ದೇರ್ ಆರ್ ಫೈವ್ ಕೈಂಡ್ಸ್ ಆಫ್ ನೌನ್ಸ್. ಓಕೆ, ಲೆಟ್ ಮೀ ಎಕ್ಸ್ಪ್ಲೇನ್ ಒನ್ ಬೈ ಒನ್. ಫಸ್ಟ್ ಒನ್ ಹೋಗೋಣ, ಅದು ಯಾವುದು? ಪ್ರಾಪರ್ ನೌನ್. ದ ನೇಮ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಅ ಥಿಂಗ್ ಈಸ್ ಕಾಲ್ಡ್ ಪ್ರಾಪರ್ ನೌನ್. ಇಲ್ಲಿ ಒಂದು ಶಬ್ದ ಇಂಪಾರ್ಟೆಂಟ್ ಇದೆ, ಏನಪ್ಪ ಅಂದರೆ ಪರ್ಟಿಕ್ಯುಲರ್. ಪರ್ಟಿಕ್ಯುಲರ್ ಪರ್ಸನ್ನ, ಪರ್ಟಿಕ್ಯುಲರ್ ಥಿಂಗ್ನ, ಪರ್ಟಿಕ್ಯುಲರ್ ಪ್ಲೇಸ್ನ ಹೇಳೋದಿದ್ದರೆ, ಆ ಹೆಸರು ಹೇಳೋದಿದ್ದರೆ, ಆ ಹೆಸರಿಗೆ ನಾವು ಏನಂತ ಕರಿಬೇಕು? ಪ್ರಾಪರ್ ನೌನ್ ಅಂತ ಕರಿಬೇಕು. ಈ ಎಕ್ಸಾಂಪಲ್ ನೋಡಿ, ಒಬ್ಬ ಹೆಸರಿದೆ ಸಾನ್ವಿ ಅಂತ, ಅದು ಆ ಹೆಸರು ಅವ್ರಿಗೆ ಎಕ್ಸಾಕ್ಟ್ ಅವ್ರಿಗೆ ರೀಪ್ರೆಸೆಂಟ್ ಮಾಡುತ್ತೆ. ದೆನ್ ಅದಕ್ಕೆ ನಾವು ಏನಬೇಕು? ಪ್ರಾಪರ್ ನೌನ್. ಹಾಗೆ ಶರಣ್, ಪರ್ಟಿಕ್ಯುಲರ್ ನೇಮ್ ಆಫ್ ಪರ್ಸನ್, ರೈಟ್, ಇದು ಪ್ರಾಪರ್ ನೌನ್. ವಿಜಯಪುರ್, ಪ್ಲೇಸ್ ಇದೆಯಲ್ಲ, ಇದು ವಿಜಯಪುರ್, ಆ್ಯಂಡ್ ದಿಸ್ ಪ್ರಾಪರ್ ನೌನ್. ಸ್ಟೇಟ್ ಕರ್ನಾಟಕ, ಇಟ್ ಈಸ್ ಅ ಪ್ರಾಪರ್ ನೌನ್. ಇಂಡಿಯಾ, ಇಟ್ ಈಸ್ ಅ ಪ್ರಾಪರ್ ನೌನ್. ಪಾರ್ಲೇಜಿ, ಇಟ್ ಈಸ್ ಅ ಪ್ರಾಪರ್ ನೌನ್. ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ನಿಮ್ಗೆ ಇನ್ನೂ ಅರ್ಥ ಆಗಬೇಕಂದ್ರೆ ಅದ್ರ ಜೊತೆ ಕಾಮನ್ ಜೊತೆ ಕಂಪೇರ್ ಮಾಡೋಣ, ಅವಾಗ ಅರ್ಥ ಆಗುತ್ತೆ. ಸೆಕೆಂಡ್ ಒನ್ ಏನಿದೆ? ಕಾಮನ್ ನೌನ್. ಲೆಟ್ ಮಿ ಡಿಫೈನ್ ಕಾಮನ್ ನೌನ್. ದ ನೇಮ್ ಗಿವನ್ ಇನ್ ಅ ಕಾಮನ್ ಟು ಎವ್ರಿ ಪರ್ಸನ್, ಪ್ಲೇಸ್ ಆರ್ ಅ ಥಿಂಗ್ ಈಸ್ ಕಾಲ್ಡ್ ಕಾಮನ್ ನೌನ್. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸಾನ್ವಿ ಇದ್ದಾಳೆ, ಹಾಗೆ ಎಷ್ಟೋ ಜನ ಇದ್ದಾರೆ ಗರ್ಲ್ಸ್, ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಹೆಸರಿದೆ. ಬಟ್ ನಾನು ಸಾನ್ವಿ ಸಾನ್ವಿ ಅಂತ ಕರೆಯೋ ಬದಲಿಗೆ ನಾನು ಗರ್ಲ್ ಅಂತ ಕರಿತೀನಿ. ಈ ಗರ್ಲ್ ಅಂದ ತಕ್ಷಣ ಯಾರು ಬೇಕಾದರೂ ಆಗಿರ್ಬೋದಲ್ಲ. ಸೊ ಗರ್ಲ್ ಕಾಮನ್
ಆಗಿ ಕರೆಯುವಂಥ ಹೆಸರು, ದ್ಯಾಟ್ ಈಸ್ ಗರ್ಲ್, ರೈಟ್? ಸೊ ಹಾಗೆ ಇನ್ಸ್ಟೆಡ್ ಆಫ್ ಶರಣ್ ಐ ಕ್ಯಾನ್ ಕಾಲ್ ಬಾಯ್. ಸೊ ವಿಜಯಪುರ, ವಿಜಯಪುರ್ ಬದಲಿಗೆ ನಾ ಏನಂತ ಕರಿಬೋದು ಸಿಟಿ. ನೋಡಿ, ವಿಜಯಪುರ್ನೂ ಸಿಟಿನೇ ಇದೆ, ಬಾಗಲಕೋಟೆ ಸಿಟಿ ಇದೆ, ಬೆಂಗಳೂರು ಸಿಟಿ ಇದೆ, ಗುಲ್ಬರ್ಗಾ ಸಿಟಿ ಇದೆ, ಎಲ್ಲನೂ ಸಿಟಿನೇ. ಬಟ್ ಕಾಮನ್ಲಿ ನಾವೇನಂತೀವಿ ಸಿಟಿ ಅಂಥೇಳಿ. ಬಟ್ ಬಿಜಾಪುರ ಅಂತ ಬಂದಾಗ, ವಿಜಯಪುರ ಅಂತ ಬಂದಾಗ, ಬೆಂಗಳೂರು ಅಂತ ಬಂದಾಗ ನಾವು ಸಿಟಿ ಅಂತ ಹೇಳೋಂಗಿಲ್ಲ. ಏನಂತ ಹೇಳ್ತೀವಿ ಅದಕ್ಕೆ, ಅದಕ್ಕೆ ನಾವು ಕಾಮನ್ ನೌನ್ ಅಂತ ಹೇಳೋಂಗಿಲ್ಲ. ಅದಕ್ಕೆ ಏನಂತೀವಿ? ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ನೇಮ್ ಇದ್ದರೆ ಪ್ರಾಪರ್ ನೌನ್, ಕಾಮನ್ ಇದ್ದರೆ ಅದು ಕಾಮನ್ ನೌನ್. ಓಕೆ, ಈಗ ಕರ್ನಾಟಕ ಗೊತ್ತು ನಿಮಗೆ, ಕರ್ನಾಟಕ ಅದು ಪ್ರಾಪರ್ ನೌನ್ ಇದೆ, ಅದನ್ನು ಅದ್ರ ಕಾಮನ್ ನೌನ್ ಏನಾಗುತ್ತೆ? ಸ್ಟೇಟ್. ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ರೈಟ್? ಅದು ಕಾಮನ್ ನೌನ್. ಇಂಡಿಯಾ ಇದು ಪ್ರಾಪರ್ ನೌನ್, ಅದು ಕಾಮನ್ ನೌನ್ ಏನಾಗುತ್ತೆ? ಕಂಟ್ರಿ. ಯಾವುದೇ ದೇಶ ಆಗಿರ್ಬೋದಲ್ಲ, ಸೊ ಕಂಟ್ರಿ, ಕಂಟ್ರಿ ಇಸ್ ವಾಟ್ ಕಾಮನ್ ನೌನ್. ಪಾರ್ಲೆಜಿ ಅದು ಒಂದು ಪ್ರಾಪರ್ ನೌನ್, ಅದು ಕುಕ್ಕಿ, ಕುಕ್ಕಿ ಏನಿದೆ ಅದು ಕಾಮನ್ ನೌನ್. ಸೊ ದ್ಯಾಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಪರ್ ಆ್ಯಂಡ್ ದಿ ಕಾಮನ್ ನೌನ್. ಕ್ಲಿಯರ್? ಓಕೆ, ಲೆಟ್ ಮಿ ಗೋ ಫಾರ್ ಥರ್ಡ್ ಒನ್, ಕಲೆಕ್ಟಿವ್ ನೌನ್. ನೇಮ್ ಗಿವನ್ ಆಫ್ ಅ ನಂಬರ್ ಆರ್ ಅ ಕಲೆಕ್ಷನ್. ನೋಡಿ, ನಂಬರ್ ಮತ್ತು ಕಲೆಕ್ಷನ್ಗೆ ಹೆಸರು ಕೊಟ್ಟಿರ್ತೇವೆ ನಾವು. ದ ನೇಮ್ ಗಿವನ್ ಆಫ್ ಅ ನಂಬರ್ ಆರ್ ಅ ಕಲೆಕ್ಷನ್ ಆಫ್ ಅ ಪರ್ಸನ್ ಆರ್ ಅ ಥಿಂಗ್ ಟೇಕನ್ ಟುಗೆದರ್ ಈಸ್ ಕಾಲ್ಡ್ ಕಲೆಕ್ಟಿವ್ ನೌನ್. ಎಕ್ಸಾಂಪಲ್ ನೋಡಿ, ಕಲೆಕ್ಟಿವ್ ನೌನ್ಗೆ ಟೀಮ್, ಒಂದು ಕ್ರಿಕೆಟ್ ಟೀಮ್ ಇದೆ, ಇಂಡಿಯನ್ ಕ್ರಿಕೆಟ್ ಟೀಮ್ ಇದೆ, ಅದು ಅಷ್ಟು ಜನ ಸೇರಿಸ್ಬಿಟ್ಟು ಅದಕ್ಕೊಂದು ಹೆಸರು ಕೊಡ್ತೀರಾ ಈ ಟೀಮ್ ಅಂತ. ಆ ಟೀಮ್ಗೆ ಹೆಸರು ಕೊಟ್ಟಿದ್ದೀರಲ್ಲ, ಆ ಟೀಮ್ಗೆ ನಾವು ಏನ್ಬೇಕು? ಕಲೆಕ್ಟಿವ್ ನೌನ್. ಈಗ ಮನೆಯಲ್ಲಿ ನೋಡಿ, ತಂದೆ ಇರ್ತಾರೆ, ತಾಯಿ, ಮಕ್ಕಳು, ಎಲ್ಲರೂ ಸೇರಿ ನಾವೇನು ಹೇಳ್ತೀವಿ? ಕುಟುಂಬ ಅಂತ ಹೇಳ್ತೀವಿ, ಫ್ಯಾಮಿಲಿ. ದ ಫ್ಯಾಮಿಲಿಗೆ ನಾವೇನ್ಬೇಕು? ಕಲೆಕ್ಟಿವ್ ನೌನ್. ಕಮಿಟಿ, ಒಂದೇನೋ ಕಮಿಟಿ ಇದೆ, ದೆನ್ ಆ ಕಮಿಟಿಗೆ ನಾವು ಕಲೆಕ್ಟಿವ್ ನೌನ್. ಜನಗಳ ಗುಂಪಿದೆ, ಕ್ರೌಡ್, ಅದು ಕಲೆಕ್ಟಿವ್ ನೌನ್. ಹರ್ಡ್, ಅದು ಕಲೆಕ್ಟಿವ್ ನೌನ್. ಆ್ಯಂಡ್ ಆರ್ಮಿ, ಸೋಲ್ಜರ್ಗೆ ಒಬ್ಬರು ಸೈನಿಕರು ಇದ್ದರೆ ಅದು ಒಬ್ಬೊಬ್ಬರಾಯಿತು, ಎಲ್ಲರೂ ಸೇರಿಬಿಟ್ಟು ನಾವೇನು ಹೇಳ್ತೀವಿ? ಅದು ಕಲೆಕ್ಟಿವ್ ನೌನ್. ಈಗ ಇಂಡಿವಿಜುವಲ್ ಸೋಲ್ಜರ್ ತೊಗೊಂಡ್ರೆ ನೀವು ಏನ್ಬೇಕು? ಕಾಮನ್ ಅಂತ ಹೇಳ್ಬೋದು. ಎಲ್ಲರೂ ಸೇರಿ ನಾವು ಗ್ರೂಪ್ ಮಾಡಿ ಅದಕ್ಕೊಂದು ಹೆಸರು ಇಡ್ತೀವಲ್ಲ, ಆರ್ಮಿ ಅಂತ, ಇಂಡಿಯನ್ ಆರ್ಮಿ ಅಂತ ಹೇಳ್ತೀವಲ್ಲ, ಆ ಇಂಡಿಯನ್ ಆರ್ಮಿ ಎದುರಾಗಿ ಬರುತ್ತೆ, ಕಲೆಕ್ಟಿವ್ ನೌನಲ್ಲಿ ಬರುತ್ತೆ. ಕ್ಲಿಯರ್? ಓಕೆ, ನಾವು ಫೋರ್ತ್ ನೌನ್ಗೆ ಹೋಗೋಣ. ಫೋರ್ತನ್ ಯಾವುದಿದೆ? ಮೆಟೀರಿಯಲ್ ನೌನ್. ವಾಟ್ ಈಸ್ ಮೆಟೀರಿಯಲ್ ನೌನ್? ನೇಮ್ ಆಫ್ ದಿ ಸಬ್ಸ್ಟೆನ್ಸ್ ಆರ್ ಮೆಟೀರಿಯಲ್ ಆಫ್ ವಿಚ್ ಥಿಂಗ್ಸ್ ಆರ್ ಮೇಡ್ ಈಸ್ ಕಾಲ್ಡ್ ಮೆಟೀರಿಯಲ್ ನೌನ್. ನೋಡಿ, ಯಾವುದು ಸಬ್ಸ್ಟೆನ್ಸ್ ಮುಖಾಂತರ ಒಂದು ವಸ್ತುನ ಮಾಡ್ತೀರಾ, ಆ ವಸ್ತು ಬಗ್ಗೆ ಹೇಳ್ತಾ ಇಲ್ಲ ನಾನು. ಆ ಸಬ್ಸ್ಟೆನ್ಸ್, ಆ ವಸ್ತು ಮಾಡೋಕ್ಕೆ ಏನು ಯೂಸ್ ಮಾಡಿದಾರಲ್ಲ, ಆ ವಸ್ತು ಅದಕ್ಕೆ ನಾವು ಏನಂತೀವಿ? ಮೆಟೀರಿಯಲ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ವುಡ್. ನನಗೆ ಚೇರ್ ಮಾಡೋದಿದೆ, ಟೇಬಲ್ ಮಾಡೋದಿದೆ. ಚೇರು ಟೇಬಲ್ ಮಾಡೋಕ್ಕೆ ಏನು ಬೇಕು? ವುಡ್ ಬೇಕು. ಆ ವುಡ್ ಏನಾಯಿತು? ಮೆಟೀರಿಯಲ್ ನೌನ್ ಆಯಿತು. ಸಿಲ್ವರ್, ಸಿಲ್ವರ್, ಗೋಲ್ಡ್. ನನಗೆ ಬ್ಯಾಂಗಲ್ಸ್ ಮಾಡೋದಿದೆ, ಜ್ಯುವೆಲರೀಸ್ ಮಾಡಬೇಕು, ಡಿಫ್ರೆಂಟ್ ಡಿಫ್ರೆಂಟ್ ಜ್ಯುವೆಲರೀಸ್ ಮಾಡಬೇಕಂದ್ರೆ ಆವಾಗ ಗೋಲ್ಡ್ ಮತ್ತು ಸಿಲ್ವರ್ ಯೂಸ್ ಮಾಡ್ತೀವಿ. ಗೋಲ್ಡ್ ಸಿಲ್ವರ್ ಏನಾಗುತ್ತೆ? ಮೆಟೀರಿಯಲ್ ನೌನ್. ಮಿಲ್ಕ್ ಈಸ್ ಅ ಮೆಟೀರಿಯಲ್ ನೌನ್. ವೀಟ್, ಗೋಧಿ, ಮೆಟೀರಿಯಲ್ ನೌನ್. ಪೆಟ್ರೋಲ್ ಈಸ್ ಅ ಮೆಟೀರಿಯಲ್ ನೌನ್. ಡೈಮಂಡ್ ಈಸ್ ಅ ಮೆಟೀರಿಯಲ್ ನೌನ್. ಈಗ ಎಕ್ಸಾಂಪಲ್ ತೊಗೊಳ್ಳಿ, ನನಗೊಂದು ಟೀ ಮಾಡೋದಿದೆ. ಟೀ ಒಂದು ಕಾಮನ್ ನೌನ್ ಆಗಿದೆ ಅಂತ ತಿಳ್ಕೊಳ್ಳಿ. ಜಸ್ಟ್ ಯಾವ ಟೀ ಅಂತ ಗೊತ್ತಿಲ್ಲಲ್ಲ. ಈಗ ಅದು ನನಗೆ ಒಂದು ಮಸಾಲ ಟೀ ಮಾಡೋದಿದೆ, ಅದು ಏನಾಗುತ್ತೆ? ಒಂದು ಪ್ರಾಪರ್ ನೌನ್ ಆಗುತ್ತೆ. ಆ್ಯಂಡ್ ಆ ಟೀ ಮಾಡೋಕ್ಕೆ ಏನೇನು ಬೇಕಾಗುತ್ತೆ? ವಾಟರ್ ಬೇಕು, ನನ್ನ ಮಿಲ್ಕ್ ಬೇಕಾಗುತ್ತೆ, ಟೀ ಪೌಡರ್ ಬೇಕಾಗುತ್ತೆ, ಶುಗರ್ ಬೇಕಾಗುತ್ತೆ, ಆ್ಯಂಡ್ ಮಸಾಲ ಪೌಡರ್ ಬೇಕಾಗುತ್ತೆ. ಇವೆಲ್ಲ ಐದು ಮೆಟೀರಿಯಲ್ಸ್ ಯೂಸ್ ಮಾಡಿ ನೀವು ಟೀ ಮಾಡ್ತಿರಲ್ಲ, ಆ ಐದು ಮೆಟೀರಿಯಲ್ಸ್ಗೆ ನಾ ಏನಂತ ಕರಿಬೇಕು? ಮೆಟೀರಿಯಲ್ ನೌನ್ ಅಂತ ಕರಿಬೇಕು. ಕ್ಲಿಯರಾ? ದಟ್ ಈಸ್ ವಾಟ್ ಮೆಟೀರಿಯಲ್ ನೌನ್. ದ ಲಾಸ್ಟ್ ಒನ್ ಯಾವುದಿದೆ? ಅಬ್ಸ್ಟ್ರ್ಯಾಕ್ಟ್ ನೌನ್. ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್ ಅಬ್ಸ್ಟ್ರ್ಯಾಕ್ಟ್ ನೌನ್. ದ ನೇಮ್ ಆಫ್ ಕ್ವಾಲಿಟಿ, ಆ್ಯಕ್ಷನ್ ಆರ್ ಸ್ಟೇಟ್ ಕಾಲ್ಡ್ ಅಬ್ಸ್ಟ್ರ್ಯಾಕ್ಟ್ ನೌನ್. ನೋಡಿ, ಯಾವುದು ನೌನ್ ಕ್ವಾಲಿಟಿನ ರೀಪ್ರೆಸೆಂಟ್ ಮಾಡುತ್ತೆ, ಇದು ಹೇಗಿದೆ, ಹಾರ್ಡ್ ಇದೆಯಾ, ಸಾಫ್ಟ್ ಇದೆಯಾ, ದ್ಯಾಟ್ ಈಸ್ ಕ್ವಾಲಿಟಿ ರೀಪ್ರೆಸೆಂಟ್ ಮಾಡಿದ್ರೆ ಅದಕ್ಕೆ ಆ ಕ್ವಾಲಿಟಿ ರೀಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಶಬ್ದಕ್ಕೆ ನಾವು ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಕರಿಬೇಕು. ಆ್ಯಕ್ಷನ್, ಸೊ ಏನು ಮಾಡ್ತಾ ಇದ್ದಾನೆ, ಆ ಆ್ಯಕ್ಷನ್ನ ರೀಪ್ರೆಸೆಂಟ್ ಮಾಡುವಂಥ ಶಬ್ದಕ್ಕೆ ನಾವು ಏನಂತೀವಿ? ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಕರಿತೀವಿ. ಸ್ಟೇಟ್, ಅವು ಯಾವ ಸ್ಟೇಟಲ್ಲಿ ಇದ್ದಾನೆ, ಆ ಸ್ಟೇಟ್ನ ರೀಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಶಬ್ದಕ್ಕೆ ನಾವೇನಂತೀವಿ? ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಕ್ವಾಲಿಟಿಗೆ ಸಂಬಂಧಪಡೋದು ಗುಡ್ನೆಸ್, ಡಾರ್ಕ್ನೆಸ್, ವೈಟ್ನೆಸ್,
ಬ್ರೈಟ್ನೆಸ್, ದೀಸ್ ಆರ್ ದಿ ಕ್ವಾಲಿಟೀಸ್. ಈ ಎಲ್ಲ ನಾವು ಏನಬೇಕು, ಕ್ವಾಲಿಟೀಸ್ ಅನ್ಬೇಕು. ದೀಸ್ ಕಾಲ್ಡ್ ಕ್ವಾಲಿಟೀಸ್ ಅಂತ ಹೇಳ್ಬೇಕು. ಆ್ಯಂಡ್ ಇದೆಲ್ಲ ಏನಾಗುತ್ತೆ, ಅಬ್ಸ್ಟ್ರಾಕ್ಟ್ ನೋನ್ ಆಗುತ್ತೆ. ಆ್ಯಕ್ಷನ್, ಲಾಫ್ಟರ್, ಓಕೆ ನಗ್ತಾ ಇದೆ ಲಾಫ್ಟರ್, ಕಳ್ಳತನ ದಟ್ ಇಸ್ ಡೆಫ್ಟ್. ಜಜ್ಮೆಂಟ್ ನೋಡಿ, ಜಜ್ ಮಾಡೋದೇನು, ಅದು ವರ್ಬ್ ರೈಟ್, ಆ್ಯಕ್ಷನ್ ಇದೆ ಅದರಲ್ಲಿ. ನೀವು ಯಾರಿಗೆ ಜಜ್ ಮಾಡ್ತಿರಲ್ಲ ದಟ್ ಇಸ್ ಆ್ಯಕ್ಷನ್. ಅದು ಆ ಪ್ರೊಸೆಸ್ಗೆ ಅದನ್ನ ರೀಪ್ರೆಸೆಂಟ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ಜಜ್ಮೆಂಟ್. ಅದಕ್ಕೊಂದು ಹೆಸರು ಕೊಡ್ತೇವಲ್ಲ, ಜಜ್ಮೆಂಟ್, ಜಜ್ ಮಾಡ್ತಾಯಿದ್ದಾನೆ ಜಜ್ಮೆಂಟ್ ಅಂತ ಹೇಳ್ತೀರಲ್ಲ. ಜಜ್ಮೆಂಟ್ ಏನಾಗುತ್ತೆ, ಅದು ಹೆಸರಾಗುತ್ತೆ, ನೇಮ್ ಆಗುತ್ತೆ. ಆ್ಯಂಡ್ ನೇಮ್ ಆದರೆ ಅದು ನೌನ್, ಅದು ಯಾವ ನೌನ್ಪ ಅಂದರೆ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನಲ್ಲಿ ಯಾವುದು ಅಂದರೆ ಆ್ಯಕ್ಷನ್, ಇಟ್ ರಿಪ್ರೆಸೆಂಟ್ಸ್ ಆ್ಯಕ್ಷನ್ ಮೀನ್ಸ್ ಜಜ್ಮೆಂಟ್. ಹಾಗೆ ಮೂಮೆಂಟ್, ಟ್ರೀಟ್ ಮಾಡಿದ್ರೆ ಟ್ರೀಟ್ಮೆಂಟ್. ಸ್ಟೇಟ್, ಚೈಲ್ಡ್ಹುಡ್ ಅಂತ ಹೇಳ್ತೀರ, ಸಣ್ಣದಾಗ ಚೈಲ್ಡ್ಹುಡ್. ಯೂತ್, ಯಂಗ್ ಯೂತ್. ಹಾಗೆ ಸ್ಲಾವರಿ. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಸ್ಟೇಟ್. ದಿಸ್ ಕಂಪ್ಲೀಟ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್. ಇಟ್ಸ್ ಕ್ಲಿಯರ್? ಓಕೆ, ಹಾಗೆ ಇನ್ನೂ ಎರಡು ಕಾನ್ಸೆಪ್ಟ್ ತಿಳ್ಕೊಳ್ಳೋಣ. ಕೌಂಟೇಬಲ್ ನೌನ್ ಅಂದ್ರೇನು, ಅನ್ಕೌಂಟೇಬಲ್ ನೌನ್ ಅಂದ್ರೇನು. ನೋಡಿ, ನೌನ್ಸಲ್ಲಿ ಎರಡು ಥರ ಇರುತ್ತೆ. ಒಂದು ನೇಮ್ಸ್ನ, ಮೀನ್ಸ್ ನೇಮ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಆಗಿರ್ಬೋದು, ಅದನ್ನು ನೀವು ಕೌಂಟ್ ಮಾಡ್ಬೋದು. ಯಾವುದು ಕೌಂಟ್ ಮಾಡೋಕ್ಕೆ ಸಾಧ್ಯ ಇದೆ ಅದು ಕೌಂಟೇಬಲ್, ಯಾವುದು ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಅನ್ಕೌಂಟೇಬಲ್. ನೋಡಿ, ಕೌಂಟೇಬಲ್ ನೌನ್ ಡೆಫಿನೇಷನ್ ನೋಡೋಣ. ನೇಮ್ ಆಫ್ ದಿ ಆಬ್ಜೆಕ್ಟ್ ಪರ್ಸನ್, ನೋಡಿ ಆಬ್ಜೆಕ್ಟ್ ಪರ್ಸನ್ ದ್ಯಾಟ್ ವಿ ಕ್ಯಾನ್ ಕೌಂಟ್, ಅದನ್ನು ಕೌಂಟ್ ಮಾಡ್ಬೋದು, ಅದಕ್ಕೆ ನಾವೇನಂತೀವಿ ಕೌಂಟೇಬಲ್ ನೌನ್. ಎಕ್ಸಾಂಪಲ್, ಬುಕ್. ನನ್ನ ಹತ್ರ ಎಷ್ಟು ಬುಕ್ಸ್ ಇದೆ, 10 ಬುಕ್ಸ್ ಇದೆ, 5 ಬುಕ್ಸ್ ಇದೆ, ಮೀನ್ಸ್ ಐ ಕ್ಯಾನ್ ಕೌಂಟ್. ಪೆನ್, ಎಷ್ಟು ಪೆನ್ ಇದೆ, ಆ್ಯಪಲ್, ಐ ಕ್ಯಾನ್ ಕೌಂಟ್. ಬಾಯ್, ಹೌ ಮೆನಿ ಬಾಯ್ಸ್. ಓಕೆ, ಟ್ರೀ, ಎಷ್ಟು ಗಿಡಗಳಿದೆ, ಟ್ರೀಸ್ ಎಷ್ಟಿದ್ದಾವೆ, ಕೌಂಟ್ ಮಾಡ್ಬೋದು. ಇದೆಲ್ಲ ಏನು, ಕೌಂಟೇಬಲ್ ನೌನ್. ವಾಟ್ ಈಸ್ ಅನ್ಕೌಂಟೇಬಲ್ ನೌನ್? ದ ನೇಮ್ ಆಫ್ ಥಿಂಗ್ಸ್ ವಿಚ್ ವಿ ಕ್ಯಾನಾಟ್ ಕೌಂಟ್ ಈಸ್ ಕಾಲ್ಡ್ ಆಸ್ ಅನ್ಕೌಂಟೇಬಲ್ ನೌನ್. ಫಾರ್ ಎಕ್ಸಾಂಪಲ್, ಮಿಲ್ಕ್ ಕೌಂಟ್ ಮಾಡ್ಬೋದಾ, ಇಲ್ಲ ಸಾಧ್ಯ ಇಲ್ಲ. ನೀವು ಹೇಳ್ಬೋದು ಲಿಟ್ರಗಟ್ಲೆ ಯು ಆರ್ ಗೋಯಿಂಗ್ ಟು ಯೂಸ್ ಯುನಿಟ್, ಬಟ್ ಇಲ್ಲಿ ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಯಿಲ್ ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾಲೆಜ್, ಒಬ್ಬ ಪರ್ಸನ್ ನಾಲೆಜ್ ಹೇಗೆ ಕೌಂಟ್ ಮಾಡ್ತೀರಾ, ಸೊ ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾನೆಸ್ಟಿ, ವಿ ಕ್ಯಾನಾಟ್ ಕೌಂಟ್ ಹಾನೆಸ್ಟಿ ರೈಟ್, ಹಾನೆಸ್ಟಿ ಎಷ್ಟಿದೆ ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದೆಲ್ಲ ಏನಾಗುತ್ತೆ, ಅನ್ಕೌಂಟೇಬಲ್ ನೌನ್ ಆಗುತ್ತೆ. ದ್ಯಾಟ್ ಈಸ್ ಆಲ್ ಅಬೌಟ್ ಕೌಂಟೇಬಲ್ ಆ್ಯಂಡ್ ದಿ ಅನ್ಕೌಂಟೇಬಲ್ ನೌನ್. ಸೊ ಇವತ್ತಿನ ವೀಡಿಯೋಲಿ ಏನು ಕ್ಲಿಯರ್ ಆಯಿತು ನಿಮಗೆ, ಪಾರ್ಟ್ಸ್ ಆಫ್ ಸ್ಪೀಚ್ ಆ್ಯಂಡ್ ನೌನ್ ಡೆಫಿನೇಷನ್, ನೌನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ನೌನ್, ಆ್ಯಂಡ್ ನೌನಲ್ಲಿ ಟೂ ಟೈಪ್ ಆಫ್ ನೌನ್ ದ್ಯಾಟ್ ಈಸ್ ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್. ನೌನ್ ಒಂದು ಬಿಗ್ ಟಾಪಿಕ್ ಇದೆ, ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಏನಪ್ಪ ಅಂದರೆ, ನೌನ್ ನಂಬರ್ ಬಗ್ಗೆ ಡಿಸ್ಕಸ್ ಮಾಡೋಣ, ಆ್ಯಂಡ್ ನೌನ್ ಜೆಂಡರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ನೌನ್ ನಂಬರ್ ಅಂದರೆ ಏಕವಚನ, ಬಹುವಚನ ಬಗ್ಗೆ ಡಿಸ್ಕಸ್ ಮಾಡೋಣ. ಹಲವಾರು ರೂಲ್ಸ್ ಇದೆ, ಎಲ್ಲ ರೂಲ್ಸ್ನ ಕವರ್ ಮಾಡೋಣ. ಪ್ಲಸ್ ನೌನ್ ಜೆಂಡರ್ ಲಿಂಗಗಳು ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಅದರಲ್ಲಿ ಎಕ್ಸಾಂಪಲ್ಸ್ ಇದೆ, ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಓಕೆ, ಇಲ್ಲಿಗೆ ಗ್ರಾಮರ್ ಟಾಪಿಕ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಯಿತು. ಆ್ಯಂಡ್ ಈ ಟಾಪಿಕ್ಗೆ ಸಂಬಂಧಪಡುವಂಥ ಆ್ಯಕ್ಟಿವಿಟಿ ಇದೆ. ಈಗೂ ಕೂಡ ಒಂದು ಸೇಮ್ ಆ್ಯಕ್ಟಿವಿಟಿ ಕೊಟ್ಟಿದ್ದೀನಿ. ಸೆಕೆಂಡ್ ಡೇಲಿ ಏನು ಆ್ಯಕ್ಟಿವಿಟಿ ಇತ್ತು, ಸೇಮ್ ಆ್ಯಕ್ಟಿವಿಟಿ ಇದೆ. ಆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ವಿಡಿಯೋ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ರನ್ನಿಂಗ್ ಟೈಮಲ್ಲೇ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ್ಯಂಡ್ ಇಲ್ಲಿ ಕೊಟ್ಟಂಥ ಪ್ರೊಫೈಲ್ನ ನ್ಯೂ ಸ್ಟೇಟ್ಮೆಂಟ್ಸಲ್ಲಿ ರೀಪ್ರೆಸೆಂಟ್ ಮಾಡಬೇಕು. ಒಂದ್ಸಲ ನಾನು ರೀಪ್ರೆಸೆಂಟ್ ಮಾಡಿಬಿಡ್ತೀನಿ, ಅದೇ ಥರ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಹಾಯ್, ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಸಾನ್ವಿ. ಶೀ ಈಸ್ 3 years old. ಹರ್ ಫಾದರ್ಸ್ ನೇಮ್ ಈಸ್ ಶರಣ್. ಹೀ ಈಸ್ 31 years old ಆ್ಯಂಡ್ ಹೀ ಈಸ್ ಟ್ರೈನರ್. ಹರ್ ಮದರ್ಸ್ ನೇಮ್ ಈಸ್ ಅಶ್ವಿನಿ. ಶೀ ಈಸ್ 27 years old ಆ್ಯಂಡ್ ಶೀ ಈಸ್ ಹೋಮ್ ಮೇಕರ್. ಶೀ ಹ್ಯಾಸ್ 1 brother ಆ್ಯಂಡ್ ನೋ ಸಿಸ್ಟರ್. ಹರ್ ಬ್ರದರ್ಸ್ ನೇಮ್ ಈಸ್ ಸಾತ್ವಿಕ್. ಹರ್ ಫೇವ್ರೆಟ್ ಕಲರ್ಸ್ ಆರ್ ರೆಡ್ ಆ್ಯಂಡ್ ಬ್ಲ್ಯಾಕ್. ಹರ್ ಫೇವ್ರೆಟ್ ಡಿಶ್ ಈಸ್ ಇಡ್ಲಿ ಸಾಂಬಾರ್. ಹರ್ ಹಾಬೀಸ್ ಆರ್ ಪ್ಲೇಯಿಂಗ್ ವಿತ್ ಟಾಯ್ಸ್ ಆ್ಯಂಡ್ ವಾಚಿಂಗ್ ಯೂಟ್ಯೂಬ್ ವಿಡಿಯೋಸ್. ಶೀ ಆ್ಯಂಡ್ ಹಿಸ್ ಫ್ಯಾಮಿಲಿ ಲಿವ್ ಇನ್ ವಿಜಯಪುರ್. ಥ್ಯಾಂಕ್ ಯು. ನೋಡಿ, ಈ ಥರ ನೀವು ಯಾವುದೇ ಪ್ರೊಫೈಲ್ ಕೊಟ್ಟ ತಕ್ಷಣ ಪ್ರೊಫೈಲ್ ನೋಡಿಬಿಟ್ಟು ಸ್ಟೇಟ್ಮೆಂಟ್ಸ್ ಮಾಡೋಕ್ಕೆ ಟ್ರೈ ಮಾಡಿ, ಆಟೋಮೆಟಿಕ್ಸ್ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಇದನ್ನು ಬಿಟ್ಟು ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದೀನಿ, ಆ ಆ್ಯಕ್ಟಿವಿಟಿನೂ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನೊಂದು ಆ್ಯಕ್ಟಿವಿಟಿ ಏನಂದರೆ, ರೈಟ್ 50 examples ಆಫ್ ನೌನ್. ನೌನ್ಗೆ ಸಂಬಂಧಪಡುವಂಥ ಒಂದು 50 examples ಬರೀರಿ. ಆ ಎಕ್ಸಾಂಪಲ್ಸ್ ಹೇಗೆ ಬರೀಬೇಕಂದ್ರೆ, 5 different kinds ಆಫ್ ನೌನ್ಸ್ ಇದೆಯಲ್ಲ, ಯಾವುದು, ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮೆಟೀರಿಯಲ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್. ಒಂದೊಂದು ನೌನ್ಗೆ, ಮೀನ್ಸ್ ಪ್ರಾಪರ್ ನೌನ್ಗೆ 10 examples ಬರೀರಿ, ದೆನ್ ಕಾಮನ್ ನೌನ್ಗೆ 10 examples ಬರೀರಿ, ಕಲೆಕ್ಟಿವ್ ನೌನ್ಗೆ 10 examples ಬರೀಬೇಕು,
ಆ್ಯಂಡ್ ಅಬ್ಸ್ಟ್ರಾಕ್ಟ್ ನೋನ್ಗೆ 10 ಎಕ್ಸಾಂಪಲ್ ಬರೀಬೇಕು, ಆ್ಯಂಡ್ ಮೆಟೀರಿಯಲ್ ನೋನ್ಗೆ 10 ಎಕ್ಸಾಂಪಲ್ ಬರಬೇಕು. ಈ ಥರ ನೀವು 50 ಎಕ್ಸಾಂಪಲ್ಸ್ ಬರೀಬೇಕಾಗುತ್ತೆ. ಆ್ಯಂಡ್ ರೈಟ್ 10 ಎಕ್ಸಾಂಪಲ್ಸ್ ಫಾರ್ ಈಚ್ ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್ ನೋನ್. ಹಾಗೆ ಕೌಂಟೇಬಲ್ ನೋನಲ್ಲಿ 10 ಎಕ್ಸಾಂಪಲ್ಸ್ ಲಿಸ್ಟ್ ಮಾಡಿ, ಹಾಗೆ ಅನ್ಕೌಂಟೇಬಲ್ ನೋನ್ಗೆ 10 ಎಕ್ಸಾಂಪಲ್ಸ್ ಲಿಸ್ಟ್ ಮಾಡಿ. ಇಷ್ಟು ನೀವು ಕೆಲಸ ಮಾಡಬೇಕು ಥರ್ಡ್ ಡೇ ವಿಡಿಯೋಗೆ. ಓಕೆ, ಎನಿಹೋ ಇಲ್ಲಿಗೆ ಥರ್ಡ್ ಡೇ ವಿಡಿಯೋ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸೆಷನಲ್ಲಿ ಫೋರ್ತ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫೋರ್ತ್ ವಿಡಿಯೋ 100% ಇಂಟ್ರೆಸ್ಟ್ ಇರುತ್ತೆ. ಯಾಕಪ್ಪ ಅಂದರೆ ಅದರಲ್ಲಿ ನಾವು ನೌನ್ ನಂಬರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಆ್ಯಂಡ್ ನೌನ್ ಜೆಂಡರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಬಹಳ ಇನ್ಫಾರ್ಮೇಷನ್ಸ್ ಇದೆ ತಿಳ್ಕೊಳ್ಳೋಕ್ಕೆ. ಓಕೆ, ಹಾಗೆ ನೆಕ್ಸ್ಟ್ ಡೇ ಇದಕ್ಕಿಂತ ಚೆನ್ನಾಗಿರುವಂಥ ಆ್ಯಕ್ಟಿವಿಟಿ ಇರುತ್ತೆ, ಆ ಆ್ಯಕ್ಟಿವಿಟಿನೂ ನೀವು ಕಂಪ್ಲೀಟ್ ಮಾಡಬೇಕು. ನೋಡಿ, ಎಲ್ಲ ವಿಡಿಯೋ ನೋಡ್ತಾ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡ್ತಾ ಹೋಗಿ. ನೀವು ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ, ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಅಗೇನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಯೂಟ್ಯೂಬ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವುದೇ ವಿಡಿಯೋಸ್ ಬಂದರೆ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ನೀವು ಬೆಲ್ ಹಾಕೊಂಡು ಪ್ರೆಸ್ ಮಾಡ್ಬೋದು, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎನಿಹೌ, ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ, ಥ್ಯಾಂಕ್ ಯು.